ನಮಸ್ತೆ ನಿಮ್ಮನ್ನ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಒಂದು ದಾಸರ ಪದ ನನಗೆ ಯಾವತ್ತೂ ನೆನಪಾಗ್ತಾ ಇರುತ್ತೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇ ನಯ್ಯಾ ಮಾನಪಮಾನಗಳನ್ನೆಲ್ಲ ನಿನಗೊಪ್ಪಿಸಿದ ಮೇಲೆ ದುಃಖ ಉಂಟೆ ಸ್ವಾಮಿ ಈ ಸಾಲುಗಳು ನಿಮಗೆ ಬರೆದ್ರೆ ಅನ್ನೋದು ಆಸೆ ಅನ್ನಿಸ್ತಾ ಇದೆ ಈ ಹಿಂದೆ ನಾನು ನಿಮ್ಮ ಆಡಿಯೋಗಳು ವಿಡಿಯೋಗಳು ಈ ಹೆಣ್ಣನಿಂದ ಕರೂ ಕತೆ ಎಲ್ಲ ಕೇಳಿದ್ದೇನೆ ಅವರು ಏನೇನೋ ಹೇಳಿದ್ದಾರೆ ಆದರೆ ಈ ಹಾಡುಗಳಲ್ಲಿರುವ ಸಾರವನ್ನು ಚೆನ್ನಾಗಿ ತನಗೆ ಅನು ಅಳವಡಿಸಿಕೊಂಡವನಲ್ಲಿ ಮಾತ್ರ ಆ ಸಾಧ್ಯತೆ ಆ ಒಂದು ನಿರಹಂಕಾರವಾದ ಅಹಂಕಾರ ರಹಿತವಾದದ್ದು ಇದರಲ್ಲಿ ಸಾಲುಗಳಂತೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ ನಯ್ಯ ಅನ್ಕೊಂಡು ನಮ್ಮ ಹತ್ರ ಸರಕೆ ಇಲ್ಲ ಮೇಲೆ ಅವರು ನಮ್ಮ ನಮ್ಗೆ ಚಾರ್ಜಸ್ ಮಾಡ್ಲಿಕ್ಕೆ ಆಗತ್ತ ಮಾನ ಅಭಿಮಾನಿಗಳ ಮನಗಳನ್ನೆಲ್ಲ ನಿನಗೊಪ್ಪಿಸಿದ ಮೇಲೆ ದುಃಖ ಉಂಟೆ ಸ್ವಾಮಿ ಅಂತ ದಾಸರು ಹೇಳದ ಮೇಲೆ ಎಲ್ಲವೂ ನಿನ್ನದೇ ನಿನಗೇ ಅರ್ಪಿತ ಅಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಪೂರ ಅವನಿಗೆ ಕೊಟ್ಟ ಮೇಲೆ ಮತ್ ನಮಗೇನು ಉಡ್ಕೊಂಡಿದೆ ಸೊ ಈ ಪದಗಳನ್ನ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿಯಲ್ಲಿ ನೀವು ಒಬ್ಬರು ಈ ಹಾಡುಗಳನ್ನು ಈ ಸಾಲುಗಳನ್ನು ಕೇಳಿದಾಗ ನಿಮ್ಮ ನೆನಪಾಗತ್ತೆ ನನಗೆ ಸೊ ತುಂಬ ದಿನದಿಂದ ನಿಮ್ಮ ಹತ್ರ ನಾನೊಂದು ಕ್ಷಮೆನೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಫೋನ್ ಮಾಡೋಕ್ಕೆ ಭಯ ಆಗತ್ತೆ ನೀವು ಬೈತೀರ ಹಾಗಾಗಿ ವಾಯ್ಸ್ ಮೆಸೇಜ್ ಮಾಡ್ತಾ ಇದ್ದೀನಿ ಮೊದಲನೆಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ಈ ಹಿಂದೆ ನಿಮ್ಮನ್ನು ನೋಡಿ ತುಂಬ ಇಷ್ಟಪಟ್ಟವ ಇವನು ತದನಂತರ ನಿಮ್ಮನ್ನ ದೂಷಣೆ ಮಾಡ್ಕೊಂಡವನು ಇವನೇ ಆದ್ರೆ ನಾನು ಎಲ್ಲೂ ಹೋಗಿ ದೂಷಣೆ ಮಾಡೋಕೆ ಹೋಗಿಲ್ಲ ನನ್ನೊಳಗೆ ನನಗೆ ಸ್ವಲ್ಪ ನೆಗೆಟಿವ್ಸ್ ಥಾಟ್ಸ್ಗಳು ಬಂದಿದೆ ನಿಮ್ ಬಗ್ಗೆ ಸೊ ನನ್ಗೆ ಆವಾಗ ಅರ್ಥ ಆಗಿಲ್ಲ ಆಹೋರ ಹತ್ರ ಇದ್ದಂಗೆ ಅನ್ಕೊಂಡು ಹೊರಗಡೆಯಿಂದ ಎಲ್ಲ ಮುಳ್ಳು ತಾಳ್ಮೆಯಿಂದ ಇದು ಒಳಗಡೆ ನೋಡಿದ್ರೆ ಅಲ್ಲಿ ಸಿಹಿಯಾದ ಹಣ್ಣು ಸಿಗುತ್ತೆ ಇದು ಮುಟ್ಟೋಕ್ಕೋದ್ ಚುಚ್ಚುತ್ತೆ ಆದ್ರೆ ಒಳಗಡೆ ಅಷ್ಟೇ ಮೃದುವಾದ ಕೋಮಲವಾದ ಆಕರ್ಷಣೀಯವಾದ ರುಚಿಯಾದ ಹಣ್ಣು ಆ ಹಲಸಿನ ಹಣ್ಣಿನ ಒಳಗೆ ಹೇಗಿರುತ್ತೋ ಹಾಗೆ ಅಹೋರಾತ್ರ ಅಂತ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಅಹೋರಾತ್ರದಲ್ಲಿ ಅಮೃತ ಸಿಗುತ್ತೆ ಜ್ಞಾನದ ಹಣ್ಣುಗಳು ಸಿಹಿ ಸಿಹಿಯಾಗಿ ಸಿಗತ್ತೆ ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಮುಟ್ಟಿ ಇದು ಮುಳ್ಳು ಇದು ಸರಿಯಿಲ್ಲ ಇದು ಮೈ ತುಂಬಾ ಸೊನೆ ಇರುವಂಥದ್ದು ಇದನ್ನ ಮುಟ್ಟದ ಕೈಯೆಲ್ಲ ಆಗುತ್ತೆ ಅನ್ಕೊಂಡು ಮನುಷ್ಯ ಹಿಂದಕ್ಕೆ ಬರ್ತಾನೆ ಸೊ ಆ ಪಂಕ್ತಿಯಲ್ಲಿ ಇವನು ಒಬ್ಬ ಒಂದಿಷ್ಟು ಕಾಲ ಬೇರೆ ಏನೋ ತರ ಆಲೋಚನೆ ಮಾಡಿ ಮತ್ತೊಂದೇನೋ ಆಗಿ ಆ ಈ ನಿಮ್ಮ ವಿಚಾರಧಾರೆಗಳಿಂದ ದೂರ ಅದೆ ಅಷ್ಟೇ ಸೊ ಈ ವಿಚಾರಕ್ಕೆ ಕ್ಷಮೆ ಕೇಳ್ತೀನಿ ಅದರ ಅರ್ಥಾತ್ ಇವನಲ್ಲಿರೋ ಅಹಂಕಾರ ಅನ್ಬಹುದೇನು ಇದಕ್ಕೆ ಕಪಿ ಇದಕ್ಕೆ ಅಹಂಕಾರ ಜಾಸ್ತಿ ಆಗಿ ಇನ್ನೊಬ್ಬರನ್ನ ಲೆಕ್ಕಾಚಾರ ಮಾಡಕ್ ಹೋಗಿ ಎಳೆಯುವುದು ತುಂಬಾ ಸರಿ ಇದೆ ನಿಮ್ಮಿಂದ ನಾನು ಏನ್ ಕಲಿತೆ ಅಂದ್ರೆ ಆ ಅಹಂಕಾರವನ್ನು ಬಿಡ್ಬೇಕು ಮನುಷ್ಯ ಅಹಂಕಾರವೇ ಮೃತ್ಯು ಮನುಷ್ಯನಿಗೆ ಮೃತ್ಯು ಎಲ್ಲಿದೆ ಸಾವೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಹೊರಟಿದ್ರೆ ಅವನ ಅಹಂಕಾರವೇ ಅವನಿಗೆ ಮೃತ್ಯು ನಮ್ಮ ಜೊತೆಗೆ ಸದಾ ಇರುತ್ತೆ ನಮ್ಮನ್ನ ಹಾಳು ಮಾಡಲಿಕ್ಕೆ ಹಾಗಾಗಿ ಅಹಂಕಾರನ ಗೆಲ್ಲಬೇಕು ಅಹಂ ನಿರಂಕಾರಿಯಾಗಿರಬೇಕು ಸರಳವಾಗಿ ಮನುಷ್ಯ ಬದುಕಬೇಕು ಇದೆಲ್ಲ ನಿಮ್ಮಿಂದ ಕಲಿತೆ ಮನುಷ್ಯನಿಗೆ ಯಾವುದೇ ಥರನಾದ ಅಧ್ಯಯನದಿಂದ ಅವನಿಗೆ ಒಂದು ನಾಲೆಜ್ ಬರುತ್ತೆ ಒಂದು ಜ್ಞಾನ ಬಂದೇ ಬರುತ್ತೆ ಅದರಿಂದ ಅವನಿಗೆ ಪಾಂಡಿತ್ಯ ಬಂದು ಅಹಂಕಾರಿ ಆಗಬಾರ್ದು ಅದಕ್ಕೆ ಯಾವುದೇ ಒಂದು ಅಧ್ಯಯನದಿಂದ ಅವನಿಗೆ ಜ್ಞಾನ ಬಂದು ಅವನು ಸರಳವಾಗಬೇಕು ಅದೇ ನಿಜವಾದ ಜ್ಞಾನ ಓದೋದ್ರಿಂದ ಅಧ್ಯಯನದಿಂದ ಪಾಂಡಿತ್ಯ ಬಂದು ಅಹಂಕಾರ ಬಂದ್ರೆ ಏನು ಪ್ರಯೋಜನ ಇಲ್ಲ ಅದೇ ಓದೋದ್ರಿಂದ ಅವನಿಗೆ ಒಳ್ಳೆ ಜ್ಞಾನ ಬಂದು ಸರಳತೆ ಬಂದ್ರೆ ಅದು ಸಿಂಧುವಾಗುತ್ತಾಗ ಆ ಸಿಂಧುವಾದ ವ್ಯಕ್ತಿಯಲ್ಲಿ ನೀವು ಒಬ್ರು ಉತ್ಪ್ರೇಕ್ಷೆ ಅಲ್ಲ ಹೊಗಳುತ್ತಿರೋದಲ್ಲ ಇದು ನಿಜವಾದ ಮಾತುಗಳು ಇನ್ನು ನೀವಿರೋ ಒಂದು ಮಟ್ಟಕ್ಕೆ ನೀವು ಹೇಗೆ ಬೇಕಾದರೂ ಬದುಕಬಹುದಿರು ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ಉಪಯೋಗಿಸ್ ಮಾಡಿಕೊಂಡು ಆದರೆ ಅದು ಯಾವುದನ್ನು ನೀವು ಸ್ವೀಕಾರ ಮಾಡಿದ್ರೆ ಸರಳವಾಗಿ ನೀವು ನಿಮ್ಮ ಕುಟುಂಬ ಬದುಕ್ತಾ ಇರೋದು ತುಂಬ ಇಷ್ಟ ಆಗುತ್ತೆ ನಾಲ್ಕು ಜನಕ್ಕೆ ಒಳ್ಳೆ ಮಾತಾಡಿಕೊಂಡು ಬಿಡಿ ನೂರು ಜನರಲ್ಲಿ ಇಪ್ಪತ್ತು ಜನ ನಿಮ್ಮನ್ನ ತೆಗಿಳ್ಬಹುದು ನೀವು ಸರಿ ಇಲ್ಲ ಅಂತ ಹೇಳ್ಬೋದು ಅದು ಅವರವರ ವೈಯಕ್ತಿಕ ನಾವೇ ಅವತ್ತು ಒಂದು ಶಾಲೆಯಲ್ಲಿ ಒಂದು ಮಾರ್ಕ್ಸ್ ಹಿಡಿದ್ರೆ ಟೋಟಲ್ ಮಾರ್ಕ್ಸ್ ನೋಡ್ತೀವಿ ಎಷ್ಟು ಪರ್ಸೆಂಟ್ನಿಗೆ ಬಂದಿದೆ ಅನ್ಕೊಂಡು ಅವನು ಗಣಿತದಲ್ಲಿ ಎಷ್ಟು ತೆಗ್ದಿದ್ದಾನೆ ಇಂಗ್ಲೀಷ್ನಲ್ಲಿ ಎಷ್ಟು ತೆಗೆದಿದ್ದಾನೆ ಅಥವಾ ಇತರೆ ಸಬ್ಜೆಕ್ಟ್ನಲ್ಲಿ ಎಷ್ಟು ತೆಗೆದಿದ್ದಾನೆ ಅಂತ ಪ್ರಧಾನ ಆದರೂ ಕೆಲವೊಂದು ಘಟ್ಟದಲ್ಲಿ ಟೋಟಲಿ ಪರ್ಸೆಂಟೇಜೇ ನಮ್ಮನ್ನು ತೋರಿಸುವಂಥದ್ದು ಸೊ ಅದರಲ್ಲಿ ನಿಮ್ಗೆ ನೈಂಟಿ ಮಾರ್ಕ್ಸ್ ಇದೆ ಬಿಡಿ ಗುರುಗಳೇ ನೀವು ಮೇಲೆ ಉತ್ತುಂಗದಲ್ಲಿದ್ದೀರಾ ಈ ಮಾರ್ಕ್ಗಳು ಏನೋ ಲೆಕ್ಕಕ್ಕೆ ಅಲ್ಲ ಯಾಕಂದ್ರೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇನಯ್ಯ ಅನ್ನೋ ಹಾಗೆ ಎಲ್ಲ ಅವನಿಗೆ ಒಪ್ಪಿಸಿದ ಮೇಲೆ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಏನ್ ಮಾಡೋದು ಎಲ್ಲ ಮಾನ ಅಪಮಾನ ಎಲ್ಲ ನಿನಗೆ ಬಿಟ್ಟದಂದ ಮೇಲೆ ಮತ್ತೆ ದುಃಖ ಇಲ್ಲವೇ ಇಲ್ಲ ಸೊ ಅಂತ ಹಾಡುಗಳನ್ನ ವ್ಯಕ್ತಿಯಲ್ ವ್ಯಕ್ತಿಯಾಗಿ ನೋಡಿದ್ರೆ ನೀವು ನಂಗೆ ಸಿಕ್ಕಿದ್ರಿ ಸೊ ಆ ವಿಚಾರ ಹೇಳ್ಕೊಬೇಕಿತ್ತು ಮತ್ತೆ ನಾನು ಈ ಹಿಂದೆ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲೇ ಕೆಲವೊಂದು ಕಲುಷಿತ ಮಾಡಿಕೊಂಡು ಚಿಂತಿಸಿದ್ದುಂಟು ಹಾಗಾಗಿ ಅದಕ್ಕೂ ಕ್ಷಮೆ ಕೇಳ್ತೇನೆ ಯಾಕಂದ್ರೆ ದೇವರ ಬಗ್ಗೆ ಮನುಷ್ಯ ಕೆಟ್ಟದಾಗಿ ಆಲೋಚನೆ ಮಾಡಿ ಚಿಂತಿಸಿದ್ರೆ ತೊಂದರೆ ಇಲ್ಲ ಆದರೆ ದೇವ ದೂತನ ಬಗ್ಗೆ ಚಿಂತಿಸೋದು ಅಪರಾಧ ಆಗುತ್ತೆ ಯಾಕಂದ್ರೆ ಭಗವಂತನಿಗೆ ತನಗಿಂತ ತನ್ನ ಭಕ್ತರ ಮೇಲೆ ಪ್ರೇಮ ಜಾಸ್ತಿ ಹಾಗಾಗಿ ಭಗವಂತನ ಭಕ್ತರಾದ ನೀವು ನಿಮ್ಮ ಬಗ್ಗೆ ನಾನು ಕೆಟ್ಟದಾಗಿ ಆಲೋಚನೆ ಮಾಡೋದು ತಪ್ಪಾಯಿತು ಏನು ಅನ್ನಿಸ್ತು ಮನಸ್ಸಿಗೆ ಸೊ ಅದಕ್ಕಾಗಿ ನಿಮ್ಮಲ್ಲಿಯೂ ನಿಮ್ಮ ಅಂತರ್ಮಿ ಅಂತರ್ಯಾಮಿಯಾದ ಶಿವನಲ್ಲಿಯೂ ನಾನು ಕ್ಷಮೆ ಬೇಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಎಲ್ಲರ ಮೇಲೂ ಎಲ್ಲರ ಮೇಲೂ ಇರಲಿ ನೀವು ಇನ್ನಿಷ್ಟು ಹೆಚ್ಚೆಚ್ಚು ಪುಸ್ತಕಗಳನ್ನು ಬರೀರಿ ಜನರಿಗೆ ಜ್ಞಾನ ಮಾರ್ಗವನ್ನು ಕೊಟ್ಟಿರಿ ಭಗವಂತನಿಗೆ ಎಲ್ಲದಕ್ಕಿಂತ ತುಂಬ ಪ್ರೇಮ ಆಗೋದಂದರೆ ಜ್ಞಾನಿಗಳು ಮತ್ತು ಜ್ಞಾನವನ್ನು ನೀಡತಕ್ಕಂಥವ್ರು ಈ ಈ ವಿಚಾರವಾಗಿ ಒಂದು ಮಾತು ಹೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ ಯುದ್ಧ ಎಲ್ಲ ಮುಗ್ದಿದೆ ಮಹಾಭಾರತ ಯುದ್ಧ ಎಲ್ಲ ಮುಗ್ದು ಹೋಗಿದೆ ಎಲ್ಲರೂ ಒಂದು ಹಂತಕ್ಕೆ ಒಂದು ಶಾಂತಿ ಆ ದುಷ್ಟರ ನಾಶ ಆಯಿತು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ಇದ್ದಾರೆ ಎಲ್ಲರೂ ಒಂದು ಸಂತೋಷ ಅನ್ನೋದ್ಕಿಂತ ಒಂದು ಹೇಳಿ ಮಾಡಿದ ಒಂದು ಸಂಕಲ್ಪಿಸಿದ ಕೆಲಸ ಆಗಿದೆ ಅಲ್ಲ ಅನ್ಕೊಂಡು ಎಲ್ಲರೂ ಒಂದು ಹಂತದಲ್ಲಿ ಸಂತೋಷವಾಗೇ ಇದ್ದಾರೆ ಆದ್ರೆ ಕೃಷ್ಣ ಮಾತ್ರ ಒಂದು ಮುಖವೋರೆ ಮಾಡ್ಕೊಂಡು ಒಂದ್ ಕಡೆ ನಿಂತಿದ್ದಾನೆ ಈ ಕೃಷ್ಣ ಹೇಗಂದ್ರೆ ಎಲ್ಲರೂ ಟೆನ್ಷನ್ ಆಗಿರ್ಬೇಕಾದ್ರೆ ಇವ್ನ ನಗ್ತಾ ಇರ್ತಾನೆ ಇಲ್ಲಿ ನಗ್ತಾ ಇದ್ದಾರೆ ಇವ್ನ್ ಯಾಕೆ ಟೆನ್ಷನ್ ಆಗಿರ್ತಾನಂತ ಅರ್ಜುನ ಬಂದ್ ಕೇಳ್ತಾನೆ ಯಾಕೆ ಕೃಷ್ಣ ನೀನ್ ಯಾಕೆ ಹೇಗಿದ್ದೆ ನೀನ್ ನಾವೆಲ್ಲಾ ಟೆನ್ಷನ್ ಮಾಡ್ಕೊಂಡ್ರೆ ನೀನು ನಗ್ತೀಯ ನಾವು ಚೆನ್ನಾಗಿದ್ದೀವಿ ನೀನ್ ಯಾಕೆ ಇವಾಗ ದುಃಖಿತನಾಗಿದ್ಯಾ ಅಂದಾಗ ಸೂರ್ಯ ಮುಡುಕ್ತಾ ಇದ್ದಾನಂತಾನಂತ ಅಯ್ಯೋ ಅದಕ್ಕೆ ಏನ್ ವಿಶೇಷ ಇದೆ ಸೂರ್ಯ ದಿನ ಮುಡುಕ್ತಾನೆ ನಾಳೆ ಹುಡ್ತಾನೆ ಅಲ್ವಾ ಅಂತ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ ಇದು ಇದು ಮುಳುಗೋ ಸೂರ್ಯ ಮಾತ್ರ ಮತ್ತು ಹುಟ್ಟೋದಿಲ್ಲ ಈ ಸೂರ್ಯ ಏನು ನೀನ್ ಏನ್ ಮಾತಾಡ್ತಿದ್ಯಾ ಬಿಡಿಸಿ ಹೇಳುವಂದಾಗ ಭೀಷ್ಮಾಚಾರ್ಯರಂತಹ ಜ್ಞಾನ ಸೂರ್ಯ ಮುಳುಗ್ತಾ ಇದೆ ಆ ಜ್ಞಾನವನ್ನು ನೀವು ಹಿರ್ಕೊಳಿ ಮಕ್ಕಳೇ ಬನ್ನಿ ನೀವು ಹೀರಿಕೊಳ್ಳಿ ಆ ಜ್ಞಾನವನ್ನು ಈ ಸೂರ್ಯ ಮುಳುಗಿದ್ರೆ ಮತ್ತೆ ಹುಟ್ಟಲ್ಲ ಜ್ಞಾನ ನಷ್ಟವಾಗಬಾರ್ದು ನೀವೆಲ್ಲ ಬಂದು ಅವರ ಹತ್ರ ಉಪದೇಶ ತಗೊಳ್ಬೇಕು ಅನ್ಕೊಂಡು ಕೃಷ್ಣ ಆ ವಿಚಾರಕ್ಕೆ ದುಃಖಿತನಾದನಂತೆ ಅಂದ್ರೆ ಜ್ಞಾನಿಗಳು ಸಾಯುವುದು ಅಥವಾ ಜ್ಞಾನ ನಷ್ಟ ಆಗೋದು ಅವನು ಯಾವತ್ತೂ ಇಷ್ಟಪಡೋದಿಲ್ಲ ಹಾಗಾಗಿ ಆ ಪಾಂಡವರನ್ನ ಕರ್ಕೊಂಡು ಹೋಗಿ ಸರಸೈದಲ್ಲಿದ್ದ ಭೀಷ್ಮಾಚಾರ್ಯರಿಗೆ ಒಳಗೆ ಕೂತವನು ಕೃಷ್ಣನೇ ಅವರು ಎದ್ದು ಭೀಷ್ಮಾಚಾರ್ಯರಿಂದಲೇ ಈ ಆ ಮಹಾಭಾರತದ ಕೆಲವೊಂದು ಪರ್ವಗಳಲ್ಲಿ ಆ ವಚನಾಮೃತ ಇವತ್ ನಮ್ ಸಿಕ್ಕಿದೆ ಏನಂದ್ರೆ ಆ ಮಹಾ ಜ್ಞಾನ ಸಿಕ್ಕಿದೆ ಅಂದ್ರೆ ಆ ಭೀಷ್ಮಾಚಾರ್ಯರಿಂದ ಕೃಷ್ಣನಿಂದ ಅಂದ್ರೆ ಒಟ್ಟಾರೆ ಇಲ್ಲಿ ಹೇಳ್ಬೇಕಾದಂತ ವಿಚಾರ ಅಂದ್ರೆ ಜ್ಞಾನ ಯಾವತ್ತು ನಷ್ಟ ಆಗಬಾರದು ಅನ್ನೋದೇ ಭಗವಂತನೇ ಇಚ್ಛೆ ಈ ಕಲಿಯುಗದಲ್ಲಿ ಇದೊಂದು ಕಪಿ ಹುಟ್ಟಿದೆ ಇದಕ್ಕೂ ಅದೇ ಇಚ್ಛೆ ಎಂತದೇ ಜ್ಞಾನ ಇರಬಹುದು ಅದು ವೇದದಲ್ಲಿ ಇರ್ತಕ್ಕಂಥ ಜ್ಞಾನವೇ ಆಗ್ಬೇಕಂತಿಲ್ಲ ಒಬ್ಬನಿಗೆ ಒಂದು ಟ್ಯಾಲೆಂಟ್ ಇರುತ್ತೆ ಯಾವುದೋ ಒಂದು ಕಸೂತಿ ಕೆಲಸ ಆದರೂ ಅವನು ತುಂಬಾ ನೈಪುಣ್ಯತೆಯಿಂದ ಅದನ್ನು ಸಾಧಿಸ್ತಾನೆ ಅಂತದ್ದು ಸಹ ಎಲ್ಲರಿಗೂ ಸಿಗಬೇಕು ಉದಾಹರಣೆಗೆ ಉದಾಹರಣೆಯಾಗಿ ಹಾಗೆ ಯಾವುದೇ ಜ್ಞಾನ ಇದ್ರು ಅದು ಅವರವರಿಗೆ ನಶಿಸಿ ಹೋಗ್ಬಾರ್ದು ನೀವು ಹೇಗೆ ಈಗ ಫೇಸ್ಬುಕ್ ಪೇಜ್ಗಳನ್ನು ಮಾಡಿ ನಿಮ್ಮ ಅನುಭವಗಳನ್ನು ಪ್ರಕೃತಿಯಿಂದ ನೀವು ಕಲಿತ ಪಾಠಗಳನ್ನು ನಿಮ್ಮ ಜೀವನ ಜೀವನ ಅನುಭವನ ಒಟ್ಟಾರೆ ಹೇಗೆ ಹೇಳ್ತಿದ್ದೀರ ಪ್ರತಿಯೊಬ್ಬನು ತನ್ನಲ್ಲಿರುವ ಜ್ಞಾನವನ್ನು ಹಂಚಿಕೊಳ್ಬೇಕು ಅದು ಪರಿಪೂರ್ಣವಾದ ಜ್ಞಾನ ಆಗಬೇಕು ಹಾಗೆ ದೇವರು ಇದಕ್ಕೆ ಸಂಪೂರ್ಣ ಅನುಗ್ರಹ ಮಾಡ್ತಾನೆ ನನಗೆ ತಿಳಿದ ಮಟ್ಟಿಗೆ ದೇವರ ಸೇವೆ ಅಂದ್ರೆ ರಾಮ ಸೇವೆ ಅಂದ್ರೆ ಎಲ್ಲ ಭಗವದ್ ಭಕ್ತರ ಸಂಘ ಮಾಡಿಕೊಂಡು ಸತ್ಸಂಗಿಯಾಗಿ ತನ್ನಲ್ಲಿರುವ ಜ್ಞಾನವನ್ನು ಭಗವಂತನಲ್ಲಿ ಭಗವಂತನಿಂದ ಪಡೆದ ಜ್ಞಾನವನ್ನು ಎಲ್ಲರೂ ಹಂಚಿಕೊಡುತ್ತಾ ಅದೇ ಒಂದು ದೊಡ್ಡ ಸತ್ಸಂಗ ಆಗುತ್ತೆ ಮತ್ತು ದೊಡ್ಡ ಭಗವತ್ ಸೇವೆ ಆಗುತ್ತೆ ಅದು ಬಿಟ್ಟು ದೇವರ ದೇವಸ್ಥಾನಕ್ಕೆ ಹೋಗಿ ಏನು ಅಂತ ಬಾರಿ ಬಾರಿ ಹೂ ಹಾರಗಳನ್ನೆಲ್ಲ ಹಾಕಿ ಅವನಿಗೆ ದೊಡ್ಡ ಪೂಜೆ ಕೊಟ್ಟರು ಅವನೇನು ಸಂತೋಷ ಮಾಡಲ್ಲ ಅಷ್ಟೊಂದು ಯಾಕಂದ್ರೆ ಅವನು ನಿತ್ಯ ಸಂಭ್ರಮದಲ್ಲಿರ್ತಕ್ಕಂಥವನು ಅವನಿಗೆ ದುಃಖನೂ ಇಲ್ಲ ಅಳು ಇಲ್ಲ ಗುಣ ಇಲ್ಲ ರೂಪ ಇಲ್ಲ ಏನೂ ಇಲ್ಲ ಅವನಿಗೆ ನಾವು ಹೇಗೆ ಹೇಗೆ ಕರೆದ್ರೂ ಬರ್ತಾನೆ ಹೇಗೆ ಏನು ಕೊಟ್ಟರು ಪ್ರೇಮದಿಂದ ಕೊಟ್ಟರೆ ಭಕ್ತಿಯಿಂದ ಕೊಟ್ಟರೆ ಭಾವಪೂರ್ಣವಾಗಿ ಕೊಟ್ಟರೆ ಸ್ವೀಕಾರ ಮಾಡ್ತಾನೆ ನೀವೇ ಹೇಳಿದಿರಲ್ಲ ಸ್ಮಶಾನದಲ್ಲಿ ಇರ್ತಕ್ಕಂಥವನಿಗೆ ಅವಶ್ಯಕತೆಗಳು ಏನಿದೆ ಎಲ್ಲ ಕಡೆ ತುಂಬಿದ್ದಾನೆ ಭಗವಂತ ಅವನಿಗೆ ನಾವು ಮೆಚ್ಚಿಸ್ಲಿಕ್ಕೆ ಏನು ಕೊಡಬಹುದು ಎಲ್ಲ ಅವನದೇ ಅಲ್ವಾ ಹಾಗಾಗಿ ಜ್ಞಾನವನ್ನು ಮಾತ್ರ ಈ ಜ್ಞಾನ ಕಾರ್ಯಕ್ಕೆ ಭಗವಂತ ತುಂಬ ಇಷ್ಟಪಡುವುದು ಜ್ಞಾನ ಕಾರ್ಯ ನೀವು ಈ ಜ್ಞಾನ ಕಾರ್ಯ ಮಾಡ್ತಾ ಇದೆ ಇದು ನಿಜವಾದ ಯಜ್ಞ ಇದು ಈ ಯಜ್ಞ ಸದಾ ಯಾವುದೇ ವಿಘ್ನಗಳು ಬಾರದೆ ನಿರಂತರವಾಗಿ ನಿಮ್ಮ ಜೀವನ ಪರ್ಯಂತ ಇದು ನಡೆಯಲಿ ಈ ಯಜ್ಞ ಕಾರ್ಯದ ಒಂದು ಸದುಪಯೋಗವನ್ನು ಪ್ರತಿಯೊಬ್ಬರು ಎಲ್ಲರೂ ಪಡ್ಕೊಳ್ಳಿ ಅನ್ನೋದು ನನ್ನ ಆಶಯ ಆದಷ್ಟು ನೀವು ಜನರಿಗೆ ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಮೇಲ್ ಭಾಗದ ಮುಳ್ಳಂತೆ ಕಾಣದೆ ಆ ಹಣ್ಣಿನ ಒಳಗಿನ ರುಚಿ ಏನಿದೆ ಜನರು ಗ್ರಹಿಸಿ ಆ ಒಂದು ಜ್ಞಾನದ ಸಿಹಿಯನ್ನು ಪಡ್ಕೊಬೇಕು ಆಗಲೇ ಎಲ್ಲರ ಜೀವನವು ತುಂಬ ತುಂಬಾ ಸಂಭ್ರಮದಿಂದ ಕೂಡುತ್ತೆ ಸಾಲ ಮಾಡಬೇಡಿ ಸಾಲ ಮಾಡಿದ್ರೆ ಜೀವನ ಹಾಳಾಗುತ್ತೆ ಅಂತ ನೀವು ತುಂಬಾ ಸಲ ಹೇಳಿದ್ದೀರಾ ಸಾಲ ಮಾಡಿ ಏನನ್ನು ಮಾಡಕ್ ಹೋಗಬೇಡಿ ಅನ್ಕೊಂಡು ಸತ್ಯ ಆ ಮಾತು ತುಂಬಾ ಸತ್ಯ ಯಾಕಂದ್ರೆ ಇವನಿಗೆ ಸಾಲ ಕೋಪದಲ್ಲೇ ಬಿದ್ದು ಬೆಂದು ಒದ್ದಾಡಿ ಅನುಭವ ತುಂಬಾ ಇದೆ ಸೊ ಇವತ್ತು ಸಹ ನಾನು ಸಾಲ ಮುಕ್ತನಾಗಿಲ್ಲ ಹಾಗಾಗಿ ನಿಮ್ಗೆ ನಾನು ಕಾಲ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ ನೇರ ಭೇಟಿಗೆ ಬರ್ತಾ ಇಲ್ಲ ಯಾಕಂದ್ರೆ ನಾನು ಸಾಲ ಮುಕ್ತನ ಆಗಿದೆ ನಿಮ್ಮ ಜೊತೆ ನಾನು ಮಾತಾಡುವಂತ ಅರ್ಹತೆ ನನಗಿಲ್ಲ ಸೊ ಅದರಿಂದ ಆ ಬಂಧನದಿಂದ ಬಿಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ ಅದು ಯಾವಾಗ ಪರಿಪೂರ್ಣವಾಗುತ್ತೆ ಅಗತ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಹ್ ಎಲ್ರಿಗೂ ನಾನು ಹೇಳೋದಷ್ಟೇ ಸಾಲ ಮುಕ್ತರಾಗಿ ಸಾಲ ಮಾಡಬೇಡಿ ಆಸೆಯೇ ದುಃಖಕ್ಕೆ ಮೂಲ ಎಲ್ಲ ಗಾದೆಗಳೆಲ್ಲ ನಾವು ಕೇಳ್ತೀವಿ ವಾಟ್ಸಪ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಂತೀವಿ ಎಲ್ಲದು ಆದ್ರೆ ಅನುಷ್ಠಾನದಲ್ಲಿ ಏನು ಇಲ್ಲ ಎಲ್ಲ ಸ್ನೇಹಿತರೆ ಅನುಷ್ಠಾನಕ್ಕೆ ಬರಬೇಕು ಧರ್ಮ ಅನ್ನೋದು ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು ಮಾತುಗಳಲ್ಲ ಅಥವಾ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕೌತುಮ ಹೇಳುವಂತದ್ದಲ್ಲ ಅನುಷ್ಠಾನಕ್ಕೆ ತನ್ನಿ ಎಲ್ಲದೂ ಒಂದೊಂದು ಹಂತವಾಗಿ ತರ್ತಾ ಹೋದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಹೋರಾತ್ರ ಅವರೇ ಆ ಒಂದೇದಾಗಿ ಕ್ಷಮೆ ಕೇಳ್ತೀನಿ ಮತ್ತೆ ನಿಮ್ಮ ಆಶೀರ್ವಾದವನ್ನು ಕೇಳ್ತೀನಿ ನಮಶಿವ ಅತಿ ಸುಂದರವಾದ ಮಾತುಗಳಪ್ಪಿ ಎಂತಹ ಅನುಭವದ ಮಾತುಗಳು ಅಹೋರಾತ್ರ ಏನೂ ಇಲ್ಲ ನಿನ್ನ ಮುಂದೆ ತೃಣ ಮಾತ್ರ ಎನ್ನಿಸುವಂತಹ ಮಾತುಗಳು ಎಷ್ಟು ಜ್ಞಾನ ಇದೆ ನಿನ್ನೊಳಗೆ ಎಷ್ಟು ಸುಂದರವಾಗಿ ಮಾತಾಡಿದೀಯಾ ನಿನ್ನ ಅನುಮತಿ ಇದ್ರೆ ಈ ಒಂದು ನಿನ್ನ ಹನ್ನೆರಡು ನಿಮಿಷ ಮೂವತ್ತೆಂಟು ಸೆಕೆಂಡಿನ ಆಡಿಯೋವನ್ನು ಫೇಸ್ಬುಕ್ಕಲ್ಲಿ ಅಲ್ಲಿ ಹಂಚಿಕೊಳ್ಳಲಾಗುತ್ತೆ ಅದಕ್ಕೆ ನಿನ್ನ ಒಂದು ಫೋಟೋ ಕಳಿಸ್ಬಂದರು ಧನ್ಯವಾದ ಅಹೋರಾತ್ರ ಇವನು ಏನೂ ಅಲ್ಲ ದೇವ್ರೆ ಇವನು ಎಂಥದೂ ಅಲ್ಲ ತೃಣ ಮಾತ್ರ ಇವನು ನಿಮ್ಮ ಮಾತು ಕೇಳಿ ನನಗೆ ಕಣ್ಣೀರು ಬಂತು ಆ ಸೀದ ಕಣ್ಣೀರು ಬಂತು ಮಾತಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ನನ್ನೊಳಗಿರೋ ದೇವರೇ ಹಾಗೆ ಆಯಿತು ತುಂಬ ಸಂತೋಷ ಆಯಿತು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ನಾನು ಅಷ್ಟೇ ಕೇಳೋದು ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಚಿಂತಿಸದಿದ್ದರೆ ನನ್ನ ದೇವರಿಗೂ ನಿಮಗೂ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಆಶೀರ್ವಾದ ಪ್ರೀತಿ ಪ್ರೇಮ ಹಾಗೇ ಇವನ ಮೇಲಿರಲಿ ನಮಸ್ಕಾರ ಮತ್ತು ನನ್ನ ಮಾತುಗಳನ್ನು ಫೇಸ್ಬುಕ್ಕಲ್ಲಿ ಹಂಚ್ಕೊಳ್ಳಿಕ್ಕೆ ಯಾವ ಅಭ್ಯಂತರವೂ ಇಲ್ಲ ನಿಮ್ಮ ಜ್ಞಾನ ಕಾರ್ಯದಲ್ಲಿ ಈ ಕಪಿಯದ್ದು ಒಂದು ಪಾತ್ರ ಇದ್ದ ಹಾಗೆ ಆಗುತ್ತೆ